ಅಮ್ಮ ಎಂದರೆ ಏನು ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಒಂದು ಮಗುಗೆ ಜನ್ಮ ಕೊಟ್ಟನ ಅಂತ ನಂಗೆ ನಂಬಕೆ ಆಗ್ತಿರ್ಲಿಲ್ಲ. ನೀನು ಹುಟ್ಟಿದಾಗ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಸ್ವಲ್ಪ ಹೆಂಗಂದ್ರೆ ಹಂಗೆ ಯಾವಾಗ್ಲೂ ಕಂಪ್ಲೇಂಟ್ ಆಗಿರುತ್ತೆ. ಅದು ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಟೈಮೇ ಸಿಗಲ್ಲ ಆಯ್ತಾ ಮನೆ ಎಲ್ಲ ಕ್ಲೀನ್ ಮಾಡಕ್ಕೆ. ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಂಜನಾ ಬುರ್ಲಿ. ಸೊ ಇದು ನನ್ನ ಹೊಸ ಸೆಗ್ಮೆಂಟ್ SSS ಅಂತ, ಸಂಭಾಷಣೆ ಆ್ಯಂಡ್ ಸಂವಾದನೆ ವಿತ್ ಸಂಜನಾ ಬುರ್ಲಿ ಅಂತ ನಾನು ಮಾಡಿರೋದು. ಇಲ್ಲಿ ನಾನು ಬೇರೆ ಬೇರೆ ಹುದ್ದೆಗಳಿಂದ ಹಲವಾರು ಸಾಧಕರ ಜೊತೆ, ಜನರ ಜೊತೆ ಮಾತಾಡ್ತಿರೋದನ್ನ ನೀವು ನೋಡಬಹುದು. ಈ ಸೆಗ್ಮೆಂಟಲ್ಲಿ ಮೊದಲನೇದಾಗಿ ನಾನು ಯಾರನ್ನ ಇನ್ವೈಟ್ ಮಾಡಲಿ, ಯಾರ ಜೊತೆ ಸಂಭಾಷಣೆ ನಡೆಸಲಿ ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಮೊದಲನೇ ಹೆಸರು ನನ್ನ ಮೊದಲನೇ ಗುರು ನಮ್ಮಮ್ಮ. ಈ ವಿಡಿಯೋಲಿ ಲಾಸ್ಟ್ ಸೆಗ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡೋದು ಮರಿಬೇಡಿ, ಎಂಜಾಯ್ ಮಾಡಿ. ಅಮ್ಮ ಎಂದರೆ ಏನು ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಈ ಹಾಡು ನಾವೆಲ್ಲರೂ ಕೇಳೇ ಇದ್ದೀವಿ. ಒಬ್ಬರು ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಟ್ಟಿಗೆ ನಿಲ್ಲೋವಂಥ ಒಂದು ವ್ಯಕ್ತಿ, ನಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸ್ಕೊಂಡು ಹೋಗುವಂಥ ಒಂದು ವ್ಯಕ್ತಿ. ಇಡೀ ಜಗತ್ತೇ ನಮ್ಮ ವಿರುದ್ಧ ಇದ್ದರೂ ಈ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಸಾಕಪ್ಪ, ನಾವು ಏನು ಬೇಕಾದ್ರೂ ಎದುರಿಸ್ಬೋದು ಅನ್ನೋ ಒಂದು ಫೀಲಿಂಗ್ ಕೊಡೋಂಥ ಒಂದು ವ್ಯಕ್ತಿ. ಇದೆಲ್ಲ ಕೇಳ್ತಿದ್ರೆ ನಿಮ್ಮ ತಲೆಗೆ ಬರ್ತಿರೋದು ಒಂದೇ ಶಬ್ದ ಅಂತ ನನಗೂ ಗೊತ್ತು, ಅದು ಅಮ್ಮ, ಅದು ತಾಯಿ. ಸ್ವಲ್ಪ ಫಿಲ್ಮಿ ಇಂಟ್ರೊಡಕ್ಷನ್ ಆಗೋಯ್ತು ಅನಿಸತ್ತೆ, ವಿ ಆರ್ ನಾಟ್ ಯೂಸ್ ಟು ದಟ್, ಬಟ್ ಸ್ಟಿಲ್ ಸತ್ಯ ಸತ್ಯನೇ ಅಲ್ವಾ. ಸೊ ಇವತ್ತು ನಿಮ್ಮೆಲ್ಲರಿಗೂ ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ಮೈ ಮದರ್ ಇಂಡಿಯಾ, ಅದೇ ನಾನು ಹೆಸರು ಕೊಟ್ಟಿರೋದು, ನನ್ನ ಫೋನಲ್ಲಿ ಹಾಗೆ ಸೇವ್ ಮಾಡ್ಕೊಂಡಿದ್ದೀನಿ, ಮಿಸಸ್ ಭಾರತಿ ಬೆಳ್ಳಾವಿ ಕೃಷ್ಣಮೂರ್ತಿ ಬುರ್ಲಿ. ಮೊದಲನೇದಾಗಿ ಎಲ್ಲರಿಗೂ, ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು, ಅಭಿನಂದನೆಗಳು ಸಹ. ಸೊ ನಂದು ಇಂಟ್ರೊಡಕ್ಷನ್ ಅಂತಂದರೆ, ನಾನು ವರ್ಕಿಂಗ್ ವುಮೆನ್, ಸುಮಾರು 18-19 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದ್ರ ಜೊತೆಗೆ ಮನೆಯೂ ಸಂಭಾಳಿಸ್ಕೊಂಡು, ಮಕ್ಕಳು, ಮನೆ, ಗಂಡ ಎಲ್ಲ ಥರ ಏನೇನು ಜವಾಬ್ದಾರಿ ಇದೆಯೋ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ತಿದ್ದೀನಿ. ನಾನು ಒಂದು ಫಾರ್ಮಾ IT ಒಳಗೆ ಕೆಲಸ ಮಾಡ್ತೀನಿ. ಸೊ ಬೇಸಿಕಲಿ ಒಂದು ಹೆಣ್ಣಾಗಿ ಪ್ರತಿಯೊಂದು ಸ್ಟೇಜಲ್ಲೂ ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್, ಅದು ನೀನು ಹೇಳಬೇಕಾಗಿಲ್ಲ, ಎಲ್ಲರೂ ನಿನ್ನ ಸುತ್ತಮುತ್ತ ಅದೇ ಹೇಳ್ತಾರೆ. ಸೊ ನನಗೂ ಗೊತ್ತು, ಡೆಫಿನೆಟ್ಲಿ ಆ್ಯಸ್ ಅ ಮದರ್, ಆ್ಯಸ್ ಅ ವೈಫ್, ಆ್ಯಸ್ ಅ ವರ್ಕರ್ ಫಾರ್ ಹರ್ ಕಂಪನಿ, ಆ್ಯಸ್ ಅ ಡಾಟರ್, ಆ್ಯಸ್ ಅ ಸಿಸ್ಟರ್, ಎಲ್ಲ ರೀತಿಲೂ ಶಿ ಹ್ಯಾಸ್ ಬೀನ್ ದಿ ಬೆಸ್ಟ್. ಆಸ್ ಡಾಟರ್ ಇನ್ ಲಾ, ರೈಟ್, ಆಸ್ ಎವ್ರಿಥಿಂಗ್ ಶಿ ಹ್ಯಾಸ್ ಬೀನ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು. ನನಗೆ ಪರ್ಸ್ನಲಿ ನನ್ನ ಲೈಫಲ್ಲಿ ಇರೋ ಒಂದು ಇನ್ಸ್ಪಿರೇಷನ್ ಇಸ್ ಒನ್ ಮೈಸೆಲ್ಫ್ ಆ್ಯಂಡ್ ಸೆಕೆಂಡ್ ಇಸ್ ಮೈ ಮದರ್. ನಿನಗೆ ಮೊದಲನೇ ಸಲ ತಾಯಿ ಆದಾಗ ಹೆಂಗೆ ಅನಿಸ್ತು? ನೀನು ಆ ಎಕ್ಸ್ಪೀರಿಯನ್ಸ್ನ ವರ್ಣಿಸ್ಬೇಕು ಅಂದರೆ ಶಬ್ದಗಳಲ್ಲಿ ಅದು ಸಾಧ್ಯ ಆಗಲ್ಲ ಮೋಸ್ಟ್ಲಿ, ಬಟ್ ಸ್ಟಿಲ್ ಹೆಂಗೆ ನೀನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀಯ? ನನಗೆ ಫಸ್ಟ್ ಟೈಮ್ ನೀನು ಹುಟ್ಟಿದಾಗಂತೂ ತುಂಬಾ ಖುಷಿಯಾಯಿತು, ಎಷ್ಟು ಅದ್ಭುತ ಅನ್ನಿಸ್ತು. ಓ, ನನಗೂ ದೇವರು ಈ ಒಂದು ಆಪರ್ಚುನಿಟಿ ಕೊಟ್ಟನಲ್ಲ ಅಂತ ಅನ್ನಿಸ್ತು. ನಾನು ಒಂದು ಮಗುಗೆ ಜನ್ಮ ಕೊಟ್ಟನ ಅಂತ ನಂಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ನೀನು ಹುಟ್ಟಿದಾಗ ಅಷ್ಟು ಪಿಳಿಪಿಳಿ ಕಣ್ಬಿಟ್ಕೊಂಡು ನೋಡ್ತಿದ್ದೆ, ಎಷ್ಟು ತುಂಬಾ ಖುಷಿಯಾಯಿತು. ಏನೇನು ಕಷ್ಟ ಇತ್ತು ಎಲ್ಲ ಮರ್ತೋದೆ ನಾನು, ಅಷ್ಟು ಕಷ್ಟಪಟ್ಟಿದ್ದೆ 9 ತಿಂಗಳು, ಏನೇನೆಲ್ಲ ಸ್ಟ್ರಗಲ್ ಇತ್ತಲ್ಲ ಎಲ್ಲ ನೀನು ನೋಡಿ ಮರ್ತೋಯ್ತು. ಅಷ್ಟು ದೇವ್ರ ಅಷ್ಟು ಕಷ್ಟಗಳು ಕೊಟ್ಟಿದ್ರು, ಅದೆಲ್ಲದಕ್ಕೂ ಒಂದು ಗಿಫ್ಟ್ ಅಂತ ಹೇಳ್ಬೋದಾ? ಹೌದು, ಎಷ್ಟೇ ಕಷ್ಟ ಇದ್ರು ಮಕ್ಕಳು ಆಡೋದ್ ನೋಡಿ, ಅವ್ರ ಜೊತೆ ಒಡನಾಟದಲ್ಲಿ ಎಲ್ಲಾ ಮರ್ತೋಗ್ಬಿಡುತ್ತೆ. ಅದೇನೂ ಇಲ್ಲ, ಇದು ಇದ್ರ ಮುಂದೆ ಅದೆಲ್ಲ ಮರ್ತೇ ಹೋಗ್ಬಿಡುತ್ತೆ, ನಿನ್ಗೆ ಅನುಭವ ಆಗುತ್ತೆ ಮುಂದೆ. ಈಗ ನಾನು ಒಂದು ತಾಯಿಲಿ ಮುಖ್ಯವಾದಂಥ 3 ಗುಣಗಳು ಏನಿರಬೇಕು ಅಂತ ಕೇಳಿದ್ರೆ ನೀನೇನು ಹೇಳ್ತೀಯ, ನಿನ್ನ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಫಸ್ಟು ತ್ಯಾಗ, ತಿಳುವಳಿಕೆ, ತಾಳ್ಮೆ. ತಾಳ್ಮೆ ಅಂತೂ ಮೊದಲೇ ಬಂದ್ಬಿಡುತ್ತೆ ಅನ್ಸುತ್ತೆ, ತಾಳ್ಮೆ ಬೇಕು. ಸೊ ನಿನ್ನೆಲ್ಲ ಅವ್ರು ಗಲಾಟೆ ಮಾಡ್ತಿರ್ತಾರೆ, ಇದು ಎಲ್ಲ ಇರುತ್ತೆ, ಅದಕ್ಕೆ ತಾಳ್ಮೆ ತುಂಬಾ ಬೇಕು. ತ್ಯಾಗ, ತಿಳುವಳಿಕೆ, ತಾಳ್ಮೆ, ಎಲ್ಲ ತ ತ ತ. ಓಕೆ, ಸೊ ಈಗ ನೆಕ್ಸ್ಟು, ನಾನು ಆ್ಯಕ್ಟರ್ ಆಗಬೇಕು ಅಂತ ಯಾವಾಗ ಅಂದ್ಕೊಂಡೆ? ಡೇ 1 ನೀ ನನ್ನ ಜೊತೆಲಿದ್ಯಾ, ನನ್ನ ಸ್ಟ್ರಗಲ್, ನನ್ನ ಜರ್ನಿ ಎಲ್ಲ ನೋಡಿದ್ಯಾ? ನಾನು ಎಲ್ಲಿ ಹೋದರೂ ಆಡಿಷನ್ಸ್ ಆಗಿರಲಿ, ಮೀಟಿಂಗ್ಸ್ ಆಗಿರಲಿ, ಶೂಟಿಂಗ್ ಆಗಿರಲಿ, ಎಲ್ಲ ಕಡೆ ಬಂದಿದ್ಯಾ? ನನ್ನ ಪರ್ಸನಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಎಲ್ಲ ನೀನೇ ಆಗಿದ್ದೆ ಇಷ್ಟು ವರ್ಷ.
ಸೊ ಆ ಸ್ಟ್ರಗಲ್ ಎಲ್ಲ ನೋಡಿದ್ಮೇಲೆ ಇವಾಗ ಫೈನಲಿ ಪುಟಕನ ಮಕ್ಕಳು ಅಂತ ಒಂದು ಸೀರಿಯಲ್ ಬರುತ್ತೆ ಜೀ ಕನ್ನಡದಲ್ಲಿ, ಟಾಪ್ ಟಿ ಆರ್ ಪಿಲಿ ನಡೀತಿದೆ, ಒಂದೂವರೆ ವರ್ಷ ಆಯಿತು ಏರಾಗಿ ಅಂದರು. ಸೊ ಒಂದು ಮಟ್ಟಿಗೆ ಫಸ್ಟ್ ಸಕ್ಸಸ್ ಒಂದು ಆ್ಯಕ್ಟರ್ ಆಗಿ ನಾನು ಅಷ್ಟು ಸ್ಟ್ರಗಲ್ ಆದಮೇಲೆ ಕಂಡೆ. ಸೊ ನಿನ್ನ ಮಗಳು ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಕನಸಲ್ಲಿ ಕನ್ಸು ಅಂದ್ಕೊಂಡಂಗೆ ಅಚೀವ್ ಮಾಡಿದ್ಲು, ಅಕಾಡೆಮಿಕ್ ವೈಸ್ ಕೂಡ ನಾನು ಟಾಪರ್ ಆಗಿದ್ದೆ, ನಿನಗೆ ಅದು ಗೊತ್ತು. ತುಂಬ ಚೆನ್ನಾಗಿ ಓದೋ ಹುಡುಗಿ, ನೀನು ಏನೇನೋ ಆಸೆ ಇಟ್ಕೊಂಡಿದ್ದೆ ಇವಳು ಅದಾಗಬೇಕು ಇದಾಗಬೇಕಂತ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇಂಜಿನಿಯರೂ ಆದೆ. ಸೊ ನಿನಗೆ ಆ ಖುಷಿ ನನ್ನಲ್ಲಿ ನೋಡಿದಾಗ ಮತ್ತು ನನ್ನ ಸಕ್ಸಸ್ ನೋಡಿದಾಗ ನಿನಗೆ ಹೇಗೆ ಅನಿಸುತ್ತೆ? ನಿನಗೆ ರೆಸ್ಪಾನ್ಸ್ ಬರ್ತಿದೆ, ಎಷ್ಟು ಜನ ಕಾಲ್ ಮಾಡ್ತಾರೆ, ಎಲ್ಲಿ ಹೋದರೂ ನಿನ್ನ ಗುರುತಿಡಿತಿದ್ದಾರೆ ಇವಾಗ, ಸಂಜನಾ ಅವರ ಅಮ್ಮ ನೀವು ಅಂತ, ಸ್ನೇಹ ಪಾತ್ರ ಏನು ಮಾಡ್ತೀನಿ ಅದ್ರ ಅವ್ರ ಅಮ್ಮ ನೀವು ಅಂತ. ಸೊ ನಿನಗೆ ಏನು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನನಗೆ ನೋಡಿ ತುಂಬ ಸಾರ್ಥಕತೆ ಅನಿಸುತ್ತೆ. ಅಷ್ಟೆಲ್ಲ ನಾನು ನೀನು ಸೇರಿಕೊಂಡು ಜುಗಾಟ್ ಮಾಡಿರೋದು ಒಂದು ಫಲ ಕೊಟ್ಟಿದೆ ಅನಿಸುತ್ತೆ. ಮತ್ತು ಏನೂ ಬ್ಯಾಕ್ಗ್ರೌಂಡ್ ಇಲ್ದಂಗೆ ನೀನು ಇಷ್ಟು ಸ್ಟ್ರಗಲ್ ಮಾಡಿದ್ಯಾ, ಎಲ್ಲ ಏನೇನೋ ಹೊರಗಡೆ ಏನೇನೋ ಮಾತಾಡ್ತಾರೆ ಈ ಇಂಡಸ್ಟ್ರಿ ಬಗ್ಗೆ, ಬಟ್ ನಾವು ನೋಡಿದ್ದೀವಿ ಏನು ಅಂತ. ಸೊ ನಮ್ಮ ಕೈಯಲ್ಲಿದೆ ಅದೆಲ್ಲ, ನಾವು ಏನು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ಥರ ಇರಬೇಕು ಅನ್ನೋದು. ಸೊ ಅದೆಲ್ಲ ನಿನ್ನಿಂದ ಕಲಿತೆ, ಮತ್ತು ನೀನು ಆ ಎಫರ್ಟ್ಸ್ ಹಾಕಿರೋದು ತುಂಬಾ ಫಲ ಕೊಟ್ಟಿದೆ ಅಂತ ಅನಿಸುತ್ತೆ. ಮತ್ತು ಅದು ಎಸ್ಪೆಷಲಿ ಎಜುಕೇಷನ್, ಅದರಲ್ಲೂ ಇಂಜಿನಿಯರಿಂಗು ಮುಗಿಸ್ಬೇಕು ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಆ ಪ್ರಾಕ್ಟಿಕಲ್ಸ್ ಎಲ್ಲ ಇದು ಮಾಡಿ ಮುಗಿಸ್ಕೊಂಡು ಡಿಸ್ಟಿಂಕ್ಷನ್ ಎಲ್ಲ ಆಗ್ಬೇಕಂದ್ರೆ ಅದು ಅಷ್ಟು ಈಸಿ ಮಾತಲ್ಲ. ನಾನಂತೂ ನಿನ್ನಿಂದ ತುಂಬ ಬಿದ್ದಿದೆ. ನಿನಗೆ ಅನ್ಸಿತ್ತು ನಾನು ಮಾಡ್ತೀನಿ ಎರಡು ಒಟ್ಟು? ನನಗೆ ಗೊತ್ತಿತ್ತು ನೀನು ಮಾಡ್ತೀನಿ ಅಂತ. ಮತ್ತು ನೀನು ಮೆರಿಟ್ ಸ್ಟೂಡೆಂಟು, ಔಟ್ ಸ್ಟ್ಯಾಂಡಿಂಗ್ ಸ್ಟೂಡೆಂಟು, ಮತ್ತು ನಿನಗೆ ಆ ಎಬಿಲಿಟಿ ಕ್ಯಾಪಬಿಲಿಟಿ ಇದೆ ಅಂತಲೇ ನಾನು ನಿನಗೆ ಪುಷ್ ಮಾಡ್ತಾ ಇದ್ದಿದ್ದು. ಸೊ ಅದು ನೀನು ಮಾಡಿದೆ. ಅಲ್ಟಿಮೇಟ್ಲಿ ನಾನು ಎಷ್ಟು ಸಾಥ್ ಕೊಟ್ರು ನಿಂದು ಎಫರ್ಟ್ಸ್ ಏನಿತ್ತು ಅದನ್ನು ನೀನು ತುಂಬ ಹಾಕಿದ್ಯಾ. ಎಲ್ಲ ಥರ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಿರೋ ಟೈಮಲ್ಲಿ ನೀನು ನಿಂದು ಅದು ಸ್ಟ್ರಗಲ್ ಇತ್ತು. ಸೊ ನೀನು ಆ ಕಾಲೇಜ್ ಡೇಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಪಾಪ. ಬಟ್ ಅಲ್ಟಿಮೇಟ್ಲಿ ಇದೆಲ್ಲ ಗೈನ್ ಮಾಡೋಕ್ಕೆ ಯು ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮ್ಥಿಂಗ್. ಆ ಸ್ಟ್ರಗಲ್ದು ಏನಿದೆ ಅದೆಲ್ಲ ನಿನಗೆ ಅದು ಫಲ ಕೊಟ್ಟಿದೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ಇದೆ ಸಾಧನೆ ಮಾಡೋದು. ಬೇಬಿ ಸ್ಟೆಪ್ಸ್ ಅಷ್ಟೇ. ಸೊ ಈಗ ನಮ್ಮ ಆಡಿಯನ್ಸ್ಗೆ ನನ್ನ ಫ್ಯಾನ್ಸ್ಗೆ ಒಂದು ಸಣ್ಣ ಪೀಕ್ ಕೊಡೋಣ ನನ್ನ ಲೈಫಲ್ಲಿ ಒಂದು ಇನ್ನಕ್ಕೆ ನೋಡಿ ಒಂಚೂರು ಅಂತ ನಾನು ಈ ಪ್ರಶ್ನೆಗಳನ್ನ ಕೇಳ್ತಿದ್ದೀನಿ ನಮ್ಮಮ್ಮನ. ಮಗಳಿಂದ ನೀನು ಏನಾದರೂ ಕಲ್ತಿದ್ಯಾ? ನನ್ನಿಂದ ನೀನು ಮೇಜರಾಗಿ ಕಲ್ತಿರೋವಂಥದ್ದು ಏನು? ಒಂದು ಕಲ್ತಿರೋದು ಏನಂದರೆ ನಾನು ತುಂಬ ಎಫರ್ಟ್ ಹಾಕ್ತೀನಿ ಬೇರೆಯವ್ರಿಗೆ, ನಾನು ಏನದು ಬೇಜಾರು ಮಾಡಬಾರ್ದು ಮತ್ತು ಬೇರೆಯವ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಿರ್ಬೇಕು ಅನ್ನೋ ತುಂಬ ಎಫರ್ಟ್ ಹಾಕ್ತೀನಿ. ಬಟ್ ಆ ಕಡೆಯಿಂದನೂ ಆ ಥರ ರೆಸ್ಪಾನ್ಸ್ ಬರೋಲ್ಲ. ಎಷ್ಟೇ ಎಫರ್ಟ್ ಹಾಕಿದ್ರೂ ಆ ಕಡೆಯಿಂದ ನೆಗೆಟಿವ್ ವೈಬ್ಸ್ ಬರ್ತಾ ಇರುತ್ತೆ. ಆವಾಗ ನೀನು ಒಂದು ಹೇಳ್ತಿರ್ತೀಯ ಯಾವಾಗಲೂ, ಯಾವ ಔಟ್ ಆಫ್ ಮೈಂಡ್ ಈಸ್ ಔಟ್ ಆಫ್ ಸೈಟ್ ಅಂತ. ನೀನು ಆ ಥರ ಯಾರು ನಿನಗೆ ಆ ಥರ ಪಾಸಿಟಿವ್ ಇದು ಫೀಲಿಂಗ್ ಕೊಡಲ್ಲ, ಮತ್ತು ಯಾರಿಗೆ ಇಷ್ಟ ಆಗಲ್ಲ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ, ಅದನ್ನು ಮರೆತುಬಿಡು, ಅವ್ರನ್ನ ಬಿಟ್ಬಿಡು, ಡಿಲೀಟ್ ಮಾಡಿಬಿಡು ಅಂತ ಹೇಳ್ತಿರ್ತೀಯ. ಮತ್ತು ಇನ್ನೊಂದು ಗುಣ ಅಂದರೆ ನೀನು ಬೇರೆಯವ್ರದ್ದು ಫ್ಲಾಸ್ ಹುಡ್ಕಲ್ಲ. ಅವ್ರು ಹಿಂಗೆ ಅವ್ರ ನನಗೆ ಒಂದೊಂದು ಸತಿ ಅನಿಸ್ತಿತ್ತು ನಾನು ಹಿಂಗಿದ್ರು ಅವ್ರು ಹೆಂಗಿದ್ದಾರೆ ನೋಡು ಅವ್ರ ಬಗ್ಗೆ ತುಂಬ ಹೇಳೋದು, ಅವ್ರು ಆ ಥರ ಇದ್ದಾರೆ ಇವ್ರು ಈ ಥರ ಇದ್ದಾರೆ ಅವ್ರು ಯಾಕೆ ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರು. ನೀನು ಒಂದು ಹೇಳ್ತೀಯ ನೋಡು ಅವ್ರದ್ದು ಅವ್ರ ಆ್ಯಂಗಲಲ್ಲಿ ಅವ್ರು ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ಅವ್ರು ಸರಿ ಅನ್ಸುತ್ತೆ ನಮಗೆ ನಾವು ಸರಿ ಅನ್ಸುತ್ತೆ. ಸೊ ಅವ್ರವ್ರನ್ನ ಅವ್ರವ್ರಿಗೆ ಬಿಟ್ಬಿಡ್ಬೇಕು. ಸೊ ತಟ್ ಅಂತ ಹೇಳಬೇಕಂದ್ರೆ ನನ್ನಲ್ಲಿ ಸಜ್ಜನ ಬುರ್ಲಿಲಿ ಇದು ನಮ್ಮ ಆಡಿಯನ್ಸ್ ಅಷ್ಟು ಜನ ಗೊತ್ತಿರಲ್ಲ. ಸೊ ಮೂರು ಒಳ್ಳೆ ಗುಣ ಏನು, ಮೂರು ಕೆಟ್ಟ ಗುಣ ಏನು? ಒಳ್ಳೆಯಿಂದ ಶುರು ಮಾಡೋಣ. ಶ್ರಮಜೀವಿ, ಬುದ್ಧಿವಂತಳು, ಮತ್ತು ಮೆಮೊರಿ ಪವರ್ ಜ್ಞಾಪಕ ಶಕ್ತಿ ತುಂಬ ಇದೆ ನಿನ್ನಲ್ಲಿ, ಏನು ಹೇಳು ಟಕ್ ಅಂತ ಹಿಡ್ಕೊಂಡ್ಬಿಡ್ತೀಯ, ಅದು ಮೂರು ಒಳ್ಳೆ ಗುಣಗಳು. ಮೂರು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಲ್ಲ, ಆಸ್ ಯು ಸೇಡ್ ಎಲ್ಲರಲ್ಲೂ ಎಲ್ಲ ಗುಣ ಇರುತ್ತೆ, ಅದು ಸ್ವಲ್ಪ ಕೆಲವು ಸತಿ ಡಾಮಿನೇಟ್ ಆಗ್ಬಿಡುತ್ತೆ. ಅದಂದ್ರೆ ಒಂದೊಂದ್ಸತಿ ಹಿಂದೆ ಮುಂದೆ ನೋಡಲ್ಲ, ಟಕ್ಕಂತ ಅವ್ರ ಬಗ್ಗೆ ಹೇಳ್ಬಿಟ್ಟಿರ್ತೀಯ ಅಂದ್ರೆ ರೂಢ ಏನ್ ಅನ್ಸುತ್ತೋ ನಿಂಗೆ ಹೇಳ್ಬಿಡ್ತೀಯ, ಅದು ಎವ್ರಿ ಟೈಮ್ ಸರಿ ಅನ್ಸಲ್ಲ, ಎಲ್ಲ ಪರಿಸ್ಥಿತಿಯಲ್ಲೂ ಅದು ಸರಿ ಹೋಗಲ್ಲ. ಸೊ ಅದೊಂದು ಸ್ವಲ್ಪ. ಮತ್ತು ಇನ್ನೊಂದಂದರೆ ಒಂದೊಂದ್ಸತಿ ಆಕ್ಸೆಪ್ಟ್ ಮಾಡ್ಕೊಳಲ್ಲ ಬೇರೆಯವ್ರು ಹೇಳೋದು, ಅದು ಸ್ವಲ್ಪ ಆರ್ಗ್ಯುಮೆಂಟಿಗೆ ಹೋಗ್ಬಿಡುತ್ತೆ ಅದೊಂದು. ಮತ್ತು ಇನ್ನೊಂದೊಂದು ಸ್ವಲ್ಪ ಕ್ಲೆನ್ಲಿನೆಸ್ ಕಮ್ಮಿ, ಸ್ವಲ್ಪ ಹೆಂಗಂದ್ರೆ ಹಂಗೆ ಅದು ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಟೈಮೇ ಸಿಗಲ್ಲ ಆಯ್ತಾ, ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ನೀಟ್ ಮಾಡ್ಕೊಳಕ್ಕೆ, ಅದಕ್ಕೆ ಅದು ಯಾವಾಗಲೂ ಕಂಪ್ಲೇಂಟ್ ಆಗಿರುತ್ತೆ ನಮ್ಮ ಮನೇಲಿ. ನಮ್ಮಮ್ಮ ಒಂದು ರೂಮ್ ಎತ್ತಿಟ್ಕೊಳ್ಳೆ, ಬಟ್ಟೆ ಎತ್ತಿಟ್ಕೊಳ್ಳೆ, ಬುಕ್ಸ್ ಎತ್ತಿಟ್ಕೊಳ್ಳೆ, ಹೇಳ್ತಾನೆ ಇರಬೇಕು ಯಾವಾಗಲೂ. ಹುಣ್ಣಿಮೆಗೆ ಒಂದ್ಸಲ ನಂಗೆ ಟೈಮ್ ಸಿಕ್ಕಿದಾಗ ನಾನು ಎತ್ತಿಟ್ಕೋತಿರ್ತೀನಿ. ಈಗ ನೀವು ಫಸ್ಟಿಂದ ಕಾಯ್ತಾ ಇರೋವಂಥ ಒಂದು ರೌಂಡ್, ಇದು ಜನ್ರೇಷನ್ ಗ್ಯಾಪ್ ರೌಂಡ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿರೋದು. ಯಾಕೆಂದರೆ ನಾನೇ ಬೇರೆ ಜನ್ರೇಷನ್, ನಮ್ಮಮ್ಮನೇ ಬೇರೆ ಜನ್ರೇಷನ್. ಸೊ ಆ ಗ್ಯಾಪ್ ತೋರ್ಸೋಕ್ಕೆ ನಾನು ಕೆಲವೊಂದು ವರ್ಡ್ಸ್ ಹೇಳ್ತೀನಿ,
ಆ ವರ್ಡ್ಸ್ ಅರ್ಥ ನನ್ನ ಪ್ರಕಾರ ಹೆಂಗಿದೆ, ನಮ್ಮ ಅಮ್ಮನ ಪ್ರಕಾರ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಪ್ರೀತಿ, ಲವ್, ಪ್ರೀತಿ ಬಗ್ಗೆ ಏನಿದೆ ನಿನ್ನ ಅಭಿಪ್ರಾಯ? ಪ್ರೀತಿ ಬರೀ ಆಕರ್ಷಣೆ ಆಗಿರಬಾರ್ದು, ಎರಡು ಮನ್ಸು ಒಂದಾಗುತ್ತೆ ಸರಿ, ಅದ್ರ ಜೊತೆಗೆ ನ್ಯೂನತೆ ಏನಿದೆ ಇಬ್ಬರ ಮಧ್ಯದಲ್ಲಿ ಅದು ತಿಳ್ಕೊಂಡಿರಬೇಕು, ಮತ್ತು ಒಬ್ರನ್ನೊಬ್ಬರು ಸುಧಾರಿಸ್ಬೇಕು, ಆದರೆ ಚೇಂಜ್ ಮಾಡೋಕೆ ಹೋಗ್ಬಾರ್ದು. ಅವ್ರು ಹೆಂಗಿದ್ದಾರೆ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನನ್ನ ಪ್ರಕಾರನೂ ಪ್ರೀತಿ ಅಂದರೆ ಆಲ್ಮೋಸ್ಟ್ ಸೇಮ್ ಇದೆ ಅಷ್ಟು. ಮತ್ತೆ ಜವಾಬ್ದಾರಿ. ಎಸ್ ಎಸ್, ಮುಂದೆ ಹೋಗಿ. ನೆಕ್ಸ್ಟ್ ಶಬ್ದ ಬಂದು ಗಾಡ್. ನಿನ್ನ ಡೆಫಿನೇಷನಲ್ಲಿ ದೇವ್ರು ಅಂದರೆ ಏನು, ಗಾಡ್ ಅಂದರೆ ಏನು? ಇನ್ವಿಸಿಬಲ್ ಫೋರ್ಸ್, ಕಾಣಿಸಲ್ಲ, ಅದೆಲ್ಲ ಕಡೆಯೂ ಇರುತ್ತೆ, ನನ್ನಲ್ಲಿರುತ್ತೆ, ನಿನ್ನಲ್ಲಿರುತ್ತೆ, ಒಂದೊಂದು ಏನೇನು ಕಾಣಿಸ್ತಾ ಇದೆ ನಮಗೆ, ಗಾಳಿ ಎಲ್ಲ ದೇವರೇ. ಸೊ ನನಗೆ ಅದು ಕಾಣದಾಗಿರೋ ಶಕ್ತಿ ನಮ್ಮನ್ನ ಹುರಿದುಂಬಿಸ್ತಾ ಇರುತ್ತೆ, ಅದು ದೇವರು ಅಂತ ಅನಿಸುತ್ತೆ ನನಗೆ. ಸೊ ನನ್ನ ಪ್ರಕಾರ ದೇವರಂದರೆ ನಾನೇನು ನಮ್ಮ ವೇದಾಂತಗಳಲ್ಲಿ ಓದಿ ತಿಳ್ಕೊಂಡಿದ್ದೀನಿ ಅದ್ರ ಪ್ರಕಾರ ತುಂಬ ಸಿಂಪಲಾಗಿ ಹೇಳ್ತೀನಿ, ಇದ್ರ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ. ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ. ನೆಕ್ಸ್ಟ್ ಶಬ್ದ ಬಂದು ಮ್ಯಾರೇಜ್, ಮದುವೆ. ಒಂದು ಎಸ್ಪೆಷಲಿ ಒಂದು ಹೆಣ್ಣಿನ ಲೈಫಲ್ಲಿ ಮದುವೆ ಏನು ನಿನ್ನ ಪ್ರಕಾರ? ವಾಟ್ ಈಸ್ ಅ ಸಕ್ಸಸ್ಫುಲ್ ಮ್ಯಾರೇಜ್? ಹಾಂ, ಪ್ರೀತಿ ಆದಮೇಲೆ ಮನಸ್ಸು ಒಂದಾಗೋದು, ಆಮೇಲೆ ಮನೆತನನೂ ಒಂದಾಗಬೇಕು, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ ಒಂದು ಸ್ವಲ್ಪ, ಇಲ್ಲ ಒಪ್ಪಿಸ್ಬೇಕು ಅಂದರೆ ಓಪನ್ ಆಗಿ ಮಾತಾಡಬೇಕು, ಮತ್ತು ಒಬ್ರದ್ದು ನ್ಯೂನತೆ ಏನಿದೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುವಾಗ ಹೆಂಗೆ ನಾವು ಮನೆಯವ್ರನ್ನ ಸಂಭಾಳಿಸ್ತೀವೋ ಅದು ಎಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಪ್ರೀತಿಯಲ್ಲಿ ಬರೀ ಇಬ್ಬರೇ ಮುಂದೆ ಹೋಗೋದಲ್ಲ, ಹಿಂದೆನೂ ನಮ್ಮ ಹಿಂದೆ ಇರ್ತಾರೆ. ಸೊ ಅದನ್ನು ನೋಡಬೇಕು. ಅದು ಮದುವೆ ಅಂತ ಅನ್ಸೋದು, ಮತ್ತು ತುಂಬಾ ಜವಾಬ್ದಾರಿ, ಇಬ್ಬರಿಗೂ ಜವಾಬ್ದಾರಿ. ಮದುವೆ ಮುಖ್ಯನಾ ಹೆಣ್ಣಿಗೆ? ಬೇಕಾಗುತ್ತೆ ಅದು, ಯಾಕೆಂದರೆ ಎಲ್ಲ ಥರ ಬೇಕಾಗುತ್ತೆ ಈ ಜೀವನದಲ್ಲಿ, ಎಲ್ಲ ಥರ ಅನುಭವಿಸ್ಬೇಕಂದ್ರೆ ಮದುವೆ ಅನ್ನೋದು ಒಂದು ಕರ್ಮ ಅದು. ಸೊ ಅದು ಒಂದು ಬೇಕಾಗುತ್ತೆ ಅದು. ಓಕೆ, ಎಲ್ಲರೂ ಆ ಥರ ಮದುವೆ ಮಾಡ್ಕೊಂಡಂಗೆ ಒಬ್ಬಳೇ ಒಬ್ಬರೇ ಇರ್ತೀನಿ ಅನ್ನೋದು ಅಸಾಧ್ಯ, ಅದು ತುಂಬಾ ಸಾಧನೆಯೇ ಹೇಳ್ಬೋದು. ಬಟ್ ಅದು ಕಂಪಲ್ಸರಿ ಅಂತ ಅನ್ಸುತ್ತಾ? ಕಂಪಲ್ಸರಿ ಇಲ್ಲ, ಅದು ಅದು ವೈಯಕ್ತಿಕ ವಿಷಯ. ಕೆಲವ್ರಿಗೆ ಕೆಲವೊಂದು ಬೇಕಾಗಲ್ಲ ಅಂದರೆ ಬಿಡ್ಬೋದು ಮದುವೆ ಅನ್ನೋದು. ಎಲ್ಲನೂ ಅನುಭವಿಸ್ಬೇಕು ಅಂದಾಗ, ಒಂದು ಹೆಲ್ದಿ ರೀತಿಯಲ್ಲಿ ಹೋಗಬೇಕು ಅಂತ ಅಂದಾಗ ಒಂದು ಜೀವನಸಾಥಿ ಇದ್ದರೆ ಒಳ್ಳೆಯದು. ಸೊ ನನ್ನ ಪ್ರಕಾರ ಮದುವೆ ಅಂದರೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಇಟ್ಸ್ ಎನ್ ಇನ್ಸ್ಟಿಟ್ಯೂಷನ್, ಇಲ್ಲಿ ಒಬ್ರೊಬ್ರ ಜೊತೆ ಲೈಫ್ ಲಾಂಗ್ ನಡಿಬೇಕು. ಸೊ ಕಂಪ್ಯಾನಿಯನ್ಶಿಪ್, ಕಂಪ್ಯಾಟಿಬಿಲಿಟಿ ತುಂಬ ಮುಖ್ಯ ಮದುವೆಗೆ ಅಂತ ನಂಗೆ ಅನ್ಸುತ್ತೆ. ಬರೀ ಪ್ರೀತಿ ಇದ್ದರೆ ಸಾಲದು, ಪ್ರೀತಿ ಜೊತೆ ಜವಾಬ್ದಾರಿ, ಕಂಪ್ಯಾಟಿಬಿಲಿಟಿ, ಹೊಂದಾಣಿಕೆ ಇರಲೇಬೇಕು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಮದುವೆ ಅನ್ನೋದು ಮ್ಯಾಂಡೇಟ್ರಿ ಅಂತ ಇಲ್ಲ, ಅವರವ್ರ ವೈಯಕ್ತಿಕ ಚಾಯ್ಸ್ ಅದು ಲೈಫಲ್ಲಿ. ಸೊ ಈಗ ಕೊನೆಯ ಶಬ್ದ ಬಂದು, ನಾವು ಮದರ್ಸ್ ಡೇ ದಿವಸ ಮಾತಾಡ್ತಿದ್ದೀವಿ ಆ್ಯಂಡ್ ಆಲ್ಸೋ ನಾವಿಬ್ಬರು ವಿಮೆನ್ ಆಗಿರೋದ್ರಿಂದ ಇಟ್ ಈಸ್ ಫೆಮಿನಿಸಮ್ ಅಂದರೆ ಸ್ತ್ರೀವಾದ. ವಾಟ್ ಈಸ್ ಫೆಮಿನಿಸಮ್ ಅಕಾರ್ಡಿಂಗ್ ಟು ಯು? ಫಿಮೇಲ್ ಈ ಜೆಂಡರ್ ಈಕ್ವಾಲಿಟಿ ಆಗಿರ್ಬೋದು, ಫೆಮಿನಿಸಮ್ ಆಗಿರ್ಬೋದು, ಏನು? ಆ್ಯಕ್ಚುಲಿ ಈಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ, ಆ ಯುನಿಕ್ನೆಸ್ ದೇವರು ಕೊಟ್ಟಿರ್ಬೇಕಾದ್ರೆ ಆಕ್ಸೆಪ್ಟ್ ಮಾಡ್ಕೋಬೇಕು. ಒಬ್ಬರಿಂದ ಒಬ್ಬರಿಲ್ದಂಗೆ ಇನ್ನೊಬ್ಬರು ಇಲ್ಲ, ಅದು ಇಬ್ಬರೂ ಬೇಕಾಗತ್ತೆ. ಸೊ ಜಗತ್ತಲ್ಲಿ ಎರಡೂ ಇದ್ರೇ ನಡೆಯೋದು. ಸೊ ಅದು ಎಲ್ಲ ಒಂದೇ ಅಂತ ಈಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಾರಿ ಶಕ್ತಿ ಅನ್ನೋದು ತುಂಬಾ ಅದ್ಭುತ ಶಕ್ತಿ ಇದು ನಮಗೆ ಪ್ರಕೃತಿ ಕೊಟ್ಟಿರೋದು. ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಯಾಕೆಂದರೆ ನಾವು ಒಂದು ಮಗುಗೂ ಜನ್ಮ ಕೊಡ್ಬೋದು. ಎಲ್ಲ ಥರ ಫೀಲ್ಡಲ್ಲಿ ಎಲ್ಲರೂ ಇವಾಗ ನಾರಿ ಶಕ್ತಿ ಎಷ್ಟಿದೆ ಅಂದರೆ ಎಲ್ಲ ಫೀಲ್ಡಲ್ಲೂ ಇದ್ದೀವಿ ನಾವು. ಸೊ ತುಂಬಾ ಅದ್ಭುತವಾದ ಶಕ್ತಿ ಅಂತ ನನಗನ್ಸುತ್ತೆ. ಸೊ ನನ್ನ ಪ್ರಕಾರ ಫೆಮಿನಿಸಮ್ ಅಥವಾ ಸ್ತ್ರೀವಾದ ಅಂದರೆ ಅದೇ ಸೂಡೋ ಫೆಮಿನಿಸಮ್ ಇರಬಾರ್ದು, ಬಟ್ ಒಂದು ವರ್ಕ್ ಪ್ಲೇಸಲ್ಲಾಗಲಿ, ಒಂದು ಇಂಟಲೆಕ್ಚುಯಲ್ ಲೆವೆಲಲ್ಲಾಗಲಿ, ಓದೋದ್ರಲ್ಲಾಗಲಿ, ಅಲ್ಲೆಲ್ಲ ಈಕ್ವಾಲಿಟಿ ನಮಗೆ ಬೇಕಾಗತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಅದು ದೇವರೇ ಮಾಡಿರೋದು, ಪ್ರಕೃತಿನೇ ಒಂದು ಸ್ತ್ರೀನ ಬೇರೆ ಥರ ಮಾಡಿದ್ದಾನೆ, ಒಂದು ಪುರುಷನ ಬೇರೆ ಥರ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ, ನಾವು ನಮ್ಮ ಕೆಲವೊಂದು ಶಕ್ತಿಗಳು ಸೀಮಿತವಾಗಿರುತ್ತೆ, ಅಲ್ಲಿ ಹೋಗಿ ನಾವು ಈಕ್ವಾಲಿಟಿ ಕೇಳೋಕ್ಕಾಗಲ್ಲ. ಸೊ ಯಾವ್ದ್ರಲ್ಲಿ ಕೇಳಬೇಕು ಅದ್ರಲ್ಲಿ ಕೇಳಬೇಕು. ಬಟ್ ಒಂದು ಸೃಷ್ಟಿ ನಡ್ಕೊಂಡು ಹೋಗೋಕ್ಕೆ ಇಬ್ಬರೂ ಅಷ್ಟೇ ಬೇಕಾಗ್ತಾರೆ, ಒಂದು ಪುರುಷ ಆಗಿರ್ಬೋದು, ಒಂದು ಸ್ತ್ರೀ ಆಗಿರ್ಬೋದು. ಸೊ ಈ ಒಂದು ಸೆಗ್ಮೆಂಟ್ ಏನಿದೆ, ಸಂಭಾಷಣೆ ಆ್ಯಂಡ್ ಸಂವಾದನೆ ವಿತ್ ಸಂಜನಾ ಬುರ್ಲಿ, SSS ಅಂತ ನಾನು ಕ್ರಿಯೇಟ್ ಮಾಡಿರೋದು, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಸೆಗ್ಮೆಂಟ್ ಅಂತ ನಾನು ಬಯಸ್ತೀನಿ. ಸೊ ಇವತ್ತಿನ ಮದರ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಏನಿದೆ SSSದು, ಅದನ್ನು ನಾವು ಈ ರೀತಿ ಕೊನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್. ನಿಮ್ಗೆ ಇದಿಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜನಾ ಬುರ್ಲಿ, ಆ್ಯಂಡ್ ಇದನ್ನ ಆದಷ್ಟು ಜಾಸ್ತಿ ಜನರ ಜೊತೆ ಹರಡಿ. ಥ್ಯಾಂಕ್ ಯು.